ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 25 ಕೋಟಿ ಲೋನ್ ವಿಚಾರವಾಗಿ ಶುರುವಾದ ವಿವಾದ ನಂತರದಲ್ಲಿ ಅನೇಕ ಆಯಾಮಗಳನ್ನು ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಯಿತು. ಇಂದ್ರಜಿತ್ ಲಂಕೇಶ್ ವಿವಾದಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ವಿವಾದ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡಿತು. ಇದರಿಂದಾಗಿ ದರ್ಶನ್ ಮತ್ತು ಇಂದ್ರಜಿತ್ ನಡುವೆ ವಾದ ವಿವಾದಗಳು ಸಹ ನಡೆಯಿತು. ಈ ವಿಚಾರವಾಗಿ ಇಂದ್ರಜಿತ್ ಲಂಕೇಶ್ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ಕೂಡ ಸಲ್ಲಿಸಿದರು. ಇನ್ನು ರಾಜ್ಯದ ಅನೇಕ ಕಡೆಯಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ವಿರುದ್ಧ ದರ್ಶನ್ ಅಭಿಮಾನಿಗಳು ಸಹ ದೂರನ್ನು ದಾಖಲಿಸಿದರು. ಇನ್ನು ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತಿದ್ದಂತೆ ಚಿತ್ರರಂಗದ ಒಂದಿಷ್ಟು ನಟರು ಡಿ ಬಾಸ್ ಪರವಾಗಿ ನಿಂತಿದ್ರೆ ಇನ್ನು ಕೆಲವರು ಯಾವುದೇ ವಿಚಾರಕ್ಕೂ ಪ್ರತಿಕ್ರಿಯೆಯನ್ನು ನೀಡದೆ ಸುಮ್ಮನಾದರು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಪರ ಬ್ಯಾಟಿಂಗ್ ಮಾಡಿದ್ದು ಅಂದರೆ ಅದು ಕುರುಕ್ಷೇತ್ರ ಚಿತ್ರದಲ್ಲಿ ಭೀಮನ ಪಾತ್ರ ಮಾಡಿದ್ದ ಡ್ಯಾನಿಶ್ ಅಖ್ತರ್ ಸೈಫ್. ಹೌದು, ದರ್ಶನ್ ವಿವಾದದ ವಿಚಾರವಾಗಿ ದರ್ಶನ್ ಜೊತೆ ಇರೋ ಫೋಟೋ ಶೇರ್ ಮಾಡಿ ದರ್ಶನ್ ಪರ ಮಾತನಾಡಿದರು. ಅಲ್ಲದೆ ದರ್ಶನ್ ಜೊತೆ ಇರೋ ಫೋಟೋವನ್ನು ಡಿ ಪಿಗೂ ಬಳಸಿದರು. ಇದೀಗ ಡ್ಯಾನಿಶ್ ಅಖ್ತರ್ಗೆ ದರ್ಶನ್ ಜೊತೆ ಇರೋ ಫೋಟೋವನ್ನು ತೆಗೆಯುವಂತೆ ಒತ್ತಾಯ ಮಾಡಲಾಗುತ್ತಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಕುರುಕ್ಷೇತ್ರ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಡ್ಯಾನಿಶ್ ಅಖ್ತರ್ ಅಲ್ಲಿಂದ ದರ್ಶನ್ ಜೊತೆಯಲ್ಲಿ ಆತ್ಮೀಯವಾಗಿದ್ದು ತಮ್ಮ ಟ್ವಿಟರ್ ಖಾತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಇರೋ ಫೋಟೋವನ್ನು ಡಿ ಪಿಯಾಗಿ ಹಾಕಿಕೊಂಡಿದ್ದಾರೆ. ಇದೀಗ ಈ ಫೋಟೋವನ್ನು ತೆಗೆಯುವಂತೆ ಹಲವರು ಒತ್ತಾಯ ಮಾಡುತ್ತಿದ್ದಾರೆ ಅಂತ ಟ್ವಿಟರ್ನಲ್ಲಿ ಕನ್ನಡದಲ್ಲಿ ಬರೆದುಕೊಳ್ಳುವ ಮೂಲಕ ಡ್ಯಾನಿಶ್ ಅಖ್ತರ್ ತಿಳಿಸಿದ್ದಾರೆ. ಕರ್ನಾಟಕದ ಕೆಲವು ಜನರು ದರ್ಶನ್ ಸರ್ ಅವರೊಂದಿಗೆ ಇರೋ ಪ್ರೊಫೈಲ್ ಡಿ ಪಿ ಬದಲಾಯಿಸಿ ಅಂತ ಹೇಳುತ್ತಾರೆ. ನಾನು ಎಂದಿಗೂ ದರ್ಶನ್ ಸರ್ ಅವರೊಂದಿಗೆ ನನ್ನ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸುವುದಿಲ್ಲ ಎಂದು ನಾನು ಹೇಳಲು ಬಯಸುತ್ತೇನೆ. ದರ್ಶನ್ ಸರ್ ನನ್ನ ಹೃದಯದಲ್ಲಿದೆ, ನಿಮ್ಮೆಲ್ಲರನ್ನು ಪ್ರೀತಿಸುತ್ತೇನೆ ಅಂತ ಡ್ಯಾನಿಶ್ ಅಖ್ತರ್ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಸದ್ಯ ದರ್ಶನ್ ಅವರ ವಿವಾದ ಕೊಂಚ ಮಟ್ಟಿಗೆ ತಣ್ಣಗಾಗಿದ್ದು ಹೀಗಿರುವಾಗಲೇ ಇದೀಗ ಫೋಟೋ ವಿಚಾರವಾಗಿ ಸುದ್ದಿಯೊಂದು ಜೋರಾಗಿ ಓಡಾಡುತ್ತಿದೆ.